ಇನ್ನ ಮುಂದಿನ ಕ್ಷೇತ್ರ ಚಾಮರಾಜ ಶಂಕರ್ ಲಿಂಗೇಗೌಡರು ಪಿಯಿಂದ ಎರಡು ಸಾವಿರದ ಎಂಟಲ್ಲಿ ಗೆಲ್ತಾರೆ ನಂತರ ವಾಸು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿಮೂರು ಆ ನಂತರದಲ್ಲಿ ಎಲ್ ನಾಗೇಂದ್ರ ಅವರು ಪಿಯಿಂದ ಗೆದ್ದಿಗೆ ಎಮ್ ಎಲ್ ಆಗಿದ್ದಾರೆ ಎಲ್ ನಾಗೇಂದ್ರ ಬಿಜೆಪಿಯಿಂದ ಆದ್ರೆ ಕಾಂಗ್ರೆಸ್ ಅಲ್ಲಿ ವಾಸು ಕವೀಶ್ ಗೌಡ ಹರೀಶ್ ಗೌಡ ಹೆಸರು ಬರ್ತಾ ಇದೆ ಅದೇ ರೀತಿ ಜೆಡಿಎಸ್ ಅಲ್ಲಿ ಅವಾಮ್ ಆದೇಶ್ ಹೆಸರು ಕೇಳಿ ಬರ್ತಾ ಇದೆ ಏನಾಗಬಹುದು ಚಾಮರಾಜ ಕ್ಷೇತ್ರ ಈ ಚಾಮರಾಜದಲ್ಲಿ ಜೆ ಬಿಜೆಪಿ ಭದ್ರಕೋಟೆ ಆಗಿತ್ತು ಶಂಕರ್ ಪಾಪ ಗೆಲ್ತಾರೆ ನಾಲ್ಕು ಸರ್ ಗೆದ್ದಿದ್ರು ಹೌದು ಅದಾದ್ಮೇಲೆ ಅವರು ವಾಸು ಜೆಡಿಎಸ್ ಇಂದ ನಿಂತ್ಕೊಂಡ್ರು ಕಳೆದ ಬಾರಿ ಆಗ ವಾಸು ಗೆದ್ಕೊಂಡ್ರಲ್ಲಿ ನಾಗೇಂದ್ರ ಅವರು ಕಳೆದ ಬಾರಿ ಗೆದ್ರು ಹದಿನಾಲ್ಕು ಸಾವಿರ ಓಟಲ್ಲಿ ಅಂದ್ರೆ ಈ ಬಾರಿ ಹದಿನೆಂಟಲ್ಲಿ ಗೆದ್ರು ಹದಿನಾಲ್ಕ ಸಾವಿರ ಎರಡಲ್ಲಿ ಗೆದ್ರು ವಾಸು ವಿರುದ್ಧ ನಾಗೇಂದ್ರ ಬಿಜೆಪಿಯಿಂದ ಮತ್ತೆ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಇಂದ ವಾಸು ಅಥವಾ ಅವರ ಪುತ್ರ ಕವೀಶ್ ಗೌಡ ಅಥವಾ ಹರೀಶ್ ಗೌಡ ಅಂತ ಇದೆ ಅವ್ ಜೆಡಿಎಸ್ ಇಂದ ಕೇಳ್ತಾ ಇದ್ದಾರೆ ಶ್ರೀಧರ್ ಕೂಡ ಕೇಳ್ತಾ ಇದಾರೆ ಅದ್ರಲ್ಲಿ ಏನು ಅಂತ ಹರೀಶ್ ಗೌಡ್ರಿಗೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ ಯಾಕಂದ್ರೆ ಹರೀಶ್ ಗೌಡರು ಕಳೆದ ಬಾರಿ ನಿಲ್ಬೇಕಾಗಿತ್ತು ಜೆಡಿಎಸ್ ಇಂದ ಹೌದು ಆದ್ರೆ ಇಲ್ಲಿ ದೇವೇಗೌಡರು ನೆಂಟರ ಮೇಲೆ ಪ್ರೀತಿನಂತರ ಪ್ರೊಫೆಸರ್ ರಂಗಪ್ಪ ಟಿಕೆಟ್ ಕೊಟ್ಟು ಸೋತ್ರಲ್ಲಿ ಸೋತರು ರಂಗಪ್ಪ ರಾಜಕಾರಣಿ ಅಲ್ಲ ಅದಕ್ಕೆ ಹೇಳೋದು ರಾಜಕ ಮನೆಯವರು ರಾಜಕಾರಣಿ ಮಕ್ಳು ರಾಜಕಾರಣಿ ಆಗ್ಬಾರ್ದು ಅಂತೇನಿಲ್ಲ ಅಂದ್ರೆ ಜನಸೇವಕನಾಗಿ ಗ್ರೌಂಡ್ ಬಂದ್ರೆ ಅವ್ರ ಅವಕಾಶ ಆಗ್ಲಿ ಪ್ರೊಫೆಸರ್ ರಂಗಪ್ಪ ಅಲ್ಲಿ ಕಾಲೇಜಲ್ಲಿ ಎಲ್ಲೆಲ್ಲೋ ಇದ್ ಮಾಡಿದವರು ಅವ್ರ ಕಕ್ಕ ಬಂದು ಆದ್ರೂ ಎಮ್ ಎಲ್ ಎಂತ ಕೊಟ್ಟ ಜನ ಓಟ್ ಆಗ್ತಾರೆ ಓದ್ ಅವ್ರ ಬಟ್ ಹರೀಶ್ ಗೌಡರ್ ಹೌದು ಹರೀಶ್ ಗೌಡ ಲೀಡರ್ ಹರೀಶ್ ಗೌಡ್ರಿಗೆ ಅವತ್ತು ಕಾಂಗ್ರೆಸ್ ಅವಕಾಶ ಮಾಡಿದ್ರೆ ಅಲ್ಲ ಎಸ್ ಅವ್ರ ಅವಕಾಶ ಅವ್ರು ಕಾಂಗ್ರೆಸ್ ಬಂದಿದ್ದಾರೆ ಬಹುತೇಕ ಹರೀಶ್ ಗೌಡರ್ಗೆ ಟಿಕೆಟ್ ಆಗಬಹುದು ಆದ್ರೆ ಹೈಕಮಾಂಡ್ ಲಾಬಿ ಮಟ್ಟದಲ್ಲಿ ಕವಿಶ್ ಗೌಡ ವಾಸು ಅಪ್ಪ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ ಸ್ಟ್ರಾಂಗ್ ಗ್ರೌಂಡ್ ಅಲ್ಲಿ ಹರೀಶ್ ಗೌಡ ಸ್ಟ್ರಾಂಗ್ ಆಗಿದ್ದಾರೆ ಹರೀಶ್ ಗೌಡ ಲೀಡರ್ ಹರೀಶ್ ಗೌಡರ್ಗೆ ಹಾಕಿದ್ರೆ ಮಾತ್ರ ಟಫ್ ಆಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ಗೆ ವಾತಾವರಣ ಇದೆ ಬಿಕಾಸ್ ಆಫ್ ನಾಗೇಂದ್ರಗೆ ಆಚೆ ನಾಗೇಂದ್ರ ಡಮ್ಮಿ ಅಂತಲ್ಲ ಟಫ್ ಫೈಟ್ ಒಂದು ಎಳೆಯಲ್ಲಿ ಒಂದು ಎಳೆಯಲ್ಲಿ ಕಾಂಗ್ರೆಸ್ ಕಳೆದ ತಿಂಗಳು ಮುಂದೆ ಆಯಿತು ಈಗಲೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಯ್ದುಕೊಂಡು ಒಂದು ಹೇಳೆ ಒಂದು ಅಷ್ಟೇ ಟ್ರೆಂಡ್ ಚೇಂಜ್ ಆಗ್ಬೋದು ನಾಳೆ ವಾಸುಗ್ ಟಿಕೆಟ್ ಕೊಟ್ಟರೆ ಹರೀಶ್ ಗೌಡ ಬೇರೆನ ಕತೆ ಮಾಡ್ತಾರೆ ಹರೀಶ್ ಗೌಡ ಕೊಟ್ಟರೆ ವಾಸುಗ್ ಕತೆ ಅವರೇನೋ ಬೇರೆ ಮಾಡ್ತಾರೆ ಅದು ಸೆಕೆಂಡು ಅದಿಲ್ಲ ಪಾರ್ಟಿ ವೈಸ್ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಚಾಮರಾಜನ ಕಾಯ್ದುಕೊಂಡಿದೆ ಕಾಯ್ದುಕೊಂಡು ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡ್ಕೊಡ್ತಿದ್ರು ಆದರೀಗ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ